ಹರೇ ಕೃಷ್ಣ. ಇವತ್ತಿನ ವಿಷಯ ಸನಾತನ ಧರ್ಮ ಅಂದರೆ ಏನು ಅಂತ. ಇದು ತುಂಬ ಮುಖ್ಯವಾದ ವಿಷಯ, ಯಾಕೆಂದರೆ ಭಾರತದಲ್ಲಿ ಸನಾತನ ಧರ್ಮದ ಅನುಸರಣೆ ಹಲವಾರು ಯುಗಗಳಿಂದ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸೃಷ್ಟಿಯ ಪ್ರಾರಂಭದಿಂದ ಈ ಸನಾತನ ಧರ್ಮವನ್ನು ಭಾರತ ಭೂಮಿಯಲ್ಲಿ ಆಚರಿಸ್ತಾ ಇದ್ದೀವಿ. ಇದು ಏನು ಅನ್ನೋದನ್ನು ನಾವು ತಿಳ್ಕೊಬೇಕು. ಓಕೆ, ಸೊ ಸನಾತನ ಮತ್ತು ಧರ್ಮ. ಸನಾತನ ಅಂದರೆ ಶಾಶ್ವತವಾದದ್ದು ಅಂತ ಅರ್ಥ. ಶಾಶ್ವತವಾದ ಧರ್ಮಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ. ಸೊ ಸನಾತನ ಧರ್ಮ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಧರ್ಮ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈ ಧರ್ಮ ಪದಕ್ಕೂ ಕೂಡ ಹಲವಾರು ಅರ್ಥಗಳನ್ನು ಜನರು ಕೊಟ್ಟಿದ್ದಾರೆ. ಸೊ ಧರ್ಮ ಅಂದರೆ ಜಾತಿ, ಧರ್ಮ ಅಂದರೆ ಕರ್ತವ್ಯ, ಧರ್ಮ ಅಂದರೆ ರಿಲಿಜನ್ ಅಂತ ಕೂಡ ಮೀನಿಂಗ್ ಇದೆ. ಬಟ್ ಧರ್ಮ ಅನ್ನುವ ಪದಕ್ಕೆ ಒಂದು ಮೂಲಭೂತವಾದಂತಹ ಒಂದು ಅರ್ಥ ಏನಂದರೆ, ಮುಖ್ಯ ಅರ್ಥ ಏನಂದರೆ, ಪ್ರಾಪರ್ಟಿ ಅಥವಾ ನೇಚರ್, ಒಂದು ವಸ್ತುವಿನ ಸ್ವಭಾವ, ಅದರ ಗುಣ, ಅದರ ಚರಿತ್ರೆ, ಅದಕ್ಕೆ ಧರ್ಮ ಅಂತ ಕರೀತಾರೆ. ಉದಾಹರಣೆಗೆ ನೀರು, ನೀರಿನ ಧರ್ಮ ಏನು? ನೀರಿಗೆ ಬಣ್ಣ ಇಲ್ಲ, ನೀರು ದ್ರವ ಅಂದರೆ ಇಟ್ಸ್ ಎ ಲಿಕ್ವಿಡ್. ಮತ್ತು ನೀರಿನಲ್ಲಿ ಒಂದು ವಿಶೇಷವಾದ ರುಚಿ ಇದೆ, ರೈಟ್? ರಸೋಹಂ ಅಪ್ಸುಕೋಂತೆ ಅಂತ ಕೃಷ್ಣ ಹೇಳ್ತಾನೆ. ಸೊ ನೀರಿನ ಧರ್ಮ ದ್ರವ್ಯ, ಇಟ್ಸ್ ಲೈಕ್ ಎ ಲಿಕ್ವಿಡ್. ಉಪ್ಪು, ಉಪ್ಪಿನ ಧರ್ಮ ಉಪ್ಪುತನ. ಸಕ್ಕರೆಯ ಧರ್ಮ ಸಿಹಿತನ, ರೈಟ್? ಸೊ ಪ್ರತಿಯೊಂದು ವಸ್ತುಗೆ ಒಂದೊಂದು ಧರ್ಮ ಇದೆ. ಬಾಗಿಲಿಗೆ ಬಾಗಿಲಂತ ಅಂತೀವಿ, ಯಾಕೆ? ಅದಕ್ಕೆ ಒಂದು ಧರ್ಮ ಇದೆ, ಅದು ಸೆಕ್ಯೂರಿಟಿ ಕೊಡುತ್ತೆ ಮನೆಗೆ, ರೈಟ್? ಸೊ ಕಿಟಕಿ ಅಥವಾ ಟಿ ವಿ, ಫ್ಯಾನು, ಲೈಟು, ಆ ಒಂದು ವಸ್ತುವಿಗೆ ನಾವು ಒಂದು ಶಬ್ದದಿಂದ ಸಂಬೋಧನೆ ಮಾಡ್ತೀವಿ, ಅದಕ್ಕೊಂದು ನಾಮವನ್ನು, ಹೆಸರನ್ನು ಕೊಟ್ಟಿರ್ತೀವಿ. ಆ ಹೆಸರು ಅದರ ಧರ್ಮವನ್ನು ಪ್ರತೀಕಿಸುತ್ತದೆ. ಇಟ್ ಇಂಡಿಕೇಟ್ಸ್ ದ ನೇಚರ್. ಸೊ ಅದೇ ರೀತಿ ಆತ್ಮದ ಧರ್ಮ ಏನು? ಆತ್ಮದ ಧರ್ಮ ಭಗವಂತನ ಸೇವೆ ಮಾಡುವುದು. ಆತ್ಮ ಸನಾತನವಾದದ್ದು. ಸನಾತನದ ಆತ್ಮ, ಸನಾತನನಾದಂತಹ ದೇವರ ಸೇವೆಯಲ್ಲಿ ತೊಡಗುವುದೇ ಸನಾತನ ಧರ್ಮ. ಓಕೆ, ಈ ವಿಷಯವನ್ನು ನಾವು ಇನ್ನಿಷ್ಟು ಆಳವಾಗಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟು ಧರ್ಮ ಅನ್ನೋ ಪದವನ್ನು ಇನ್ನಿಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಲವಾರು ಕರ್ತವ್ಯಗಳಿವೆ, ಧರ್ಮಗಳಿವೆ. ಅದಕ್ಕೆ ಸ್ವಧರ್ಮ ಅಂತ ಕರೀತಾರೆ. ಓಕೆ, ಸ್ವಧರ್ಮ ಅಂದರೆ ಒಬ್ಬ ವ್ಯಕ್ತಿಗೆ ನಿಗದಿತವಾದಂತಹ ಕರ್ತವ್ಯಗಳು. ಸಪೋಸ್ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಆ ಸ್ಟೂಡೆಂಟಿನ ಧರ್ಮ ಏನು? ಆ ವಿದ್ಯಾರ್ಥಿಯ ಧರ್ಮ ಓದುವುದು, ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದು, ಅದು ಅವನ ಧರ್ಮ. ತಂದೆ ತಾಯಿಗಳ ಧರ್ಮ ಏನು? ತಂದೆ ತಾಯಿಗಳ ಧರ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು, ಮನೆಯನ್ನು ನಡೆಸುವುದು, ಹಿರಿಯರ ಕಾಳಜಿ ವಹಿಸುವುದು, ಈ ರೀತಿ ಅವರ ಧರ್ಮ ಇದೆ. ಯಾರಾದರೂ ಅಡ್ಮಿನಿಸ್ಟ್ರೇಟರ್ ಅಥವಾ ಪೊಲಿಟಿಷಿಯನ್ ಆಗಿದ್ದರೆ ಅವರ ಧರ್ಮ ರಾಜ್ಯದ ರಕ್ಷಣೆಯನ್ನು ಮಾಡುವುದು, ಪ್ರಜೆಗಳ ಪಾಲನೆ ಪೋಷಣೆಯನ್ನು ಮಾಡುವುದು, ಅದರ ಅವರ ಕರ್ತವ್ಯ. ಒಬ್ಬ ಸಿಪಾಯಿಯ ಧರ್ಮ ಏನು? ರಾಷ್ಟ್ರದ ರಕ್ಷಣೆಯನ್ನು ಮಾಡುವುದು. ಈ ರೀತಿ ಯಾವ ವ್ಯಕ್ತಿ ಯಾವ ಒಂದು ಕರ್ತವ್ಯವನ್ನು ಸ್ವೀಕರಿಸಿದ್ದಾನೆ ಅದರ ಅನುಸಾರವಾಗಿ ಅವನ ಧರ್ಮ ನಿಗದಿತವಾಗುತ್ತೆ. ಇಟ್ ಇಸ್ ಡಿಟರ್ಮೈನ್ಡ್ ಬೈ ಹಿಸ್ ವರ್ಕ್. ಸೊ ಹಿಂದಿನ ಕಾಲದಲ್ಲಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ 4 ಪ್ರಕಾರದ ವರ್ಣಗಳಿದ್ದಾವೆ, ಕ್ಯಾಟಗರೀಸ್ ಇದ್ದಾವೆ. ಹೇಗೆ? ನಾನು ಹೀಗೆ ಹೇಳಿದೆ, ಛಾತ್ರ ಅಥವಾ ಟೀಚರು, ಗುರುಗಳು ಅಥವಾ ಸೈನಿಕರು ಅಥವಾ ವ್ಯಾಪಾರಿಗಳು ಅಥವಾ ನೌಕರರು, ಎಲ್ಲರೂ ತಮ್ಮ ತಮ್ಮ ಕರ್ಮದ ಅನುಸಾರವಾಗಿ ಕೆಲಸವನ್ನು ಸ್ವೀಕರಿಸಿದ್ದಾರೆ, ತಮ್ಮ ಸ್ವಭಾವ ಅನುಸಾರವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ಸನಾತನ ಧರ್ಮದಲ್ಲಿ ವರ್ಣಾಶ್ರಮ ಅಂತ 4 ವರ್ಣಗಳನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರಮುಖವಾಗಿ ಫಸ್ಟ್ ಕ್ಯಾಟಗರಿ ಅಂದರೆ ಅದು ವರ್ಣಗಳು. ವರ್ಣ ಅಂದರೆ 4, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಈ 4 ವರ್ಣಗಳು ಸ್ವಭಾವ ಅನುಗುಣವಾಗಿ ವಿಂಗಡಣೆಯಾಗಿವೆ, ಕ್ಯಾಟಗರೈಸ್ ಆಗಿವೆ. ಶ್ರೀಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಚತುರ್ವರ್ಣ್ಯಂ ಮಯಾಶ್ರೇಷ್ಠ ಗುಣ ಕರ್ಮ ವಿಭಾಗಶಃ. ಗುಣಗಳಿಗೆ ಅನುಗುಣವಾಗಿ ಈ ಕರ್ಮಗಳು ನಿಗದಿತವಾಗುತ್ತವೆ. ಸೊ ಬ್ರಾಹ್ಮಣನ ಗುಣ ಏನು? ಓದುವುದು, ಕಲಿಸುವುದು, ಪಠನ ಪಾಠನ, ಯಜನ ಯಾಜನ, ದಾನ ಪ್ರತಿಗ್ರಹ.
ರೈಟ್. ಮತ್ತು ಕ್ಷತ್ರಿಯನ ಧರ್ಮ ಏನು? ಕ್ಷತ್ರಿಯ ಧರ್ಮ ಜನರಿಗೆ ರಕ್ಷಣೆಯನ್ನು ಕೊಡುವುದು. ರೈಟ್. ಕ್ಷತ್ರಾಯತೆ ಇತಿ ಕ್ಷತ್ರಿಯ. ಕ್ಷತ್ ಅಂದರೆ ತೊಂದರೆಗಳು, ತೊಂದರೆಗಳಿಂದ ರಕ್ಷಣೆ ಕೊಡುವವನೇ ಕ್ಷತ್ರಿಯ ಅಂತ ಅರ್ಥ. ಮತ್ತು ವ್ಯಾಪಾರಿ ಅಥವಾ ವೈಶ್ಯನ ಸ್ವಭಾವ ಏನು? ಕೃಷಿ ಗೋರಕ್ಷ ವಾಣಿಜ್ಯ ವೈಶ್ಯಕರ್ಮ ಸ್ವಭಾವಜಂ. ಕೃಷಿ ಮತ್ತು ಗೋರಕ್ಷಣೆ ಮತ್ತು ವಾಣಿಜ್ಯ ವ್ಯಾಪಾರ ಮಾಡುವುದು, ಇದು ವೈಶ್ಯನ ಸ್ವಭಾವ. ಮತ್ತು ಶೂದ್ರ ಸ್ವಾಪಿ ಪರಿಚಾರಿ ಆತ್ಮಕಂ ಕರ್ಮ ಶೂದ್ರ ಸ್ವಾಪಿ ಸ್ವಭಾವಜಂ. ಸೊ ಎಲ್ಲರ ಕಾರ್ಯದಲ್ಲಿ, ಈ ಮೂರು ವರ್ಣಗಳ ಕಾರ್ಯದಲ್ಲಿ ಸಹಕರಿಸುವುದು ಅದು ಶೂದ್ರನ ಕರ್ತವ್ಯ. ಈ ರೀತಿ ನಾಲ್ಕು ವರ್ಣಗಳಿಗೆ ನಾಲ್ಕು ಅವರ ಸ್ವಭಾವ ಅನುಗುಣವಾಗಿ ಕರ್ತವ್ಯವನ್ನು ನಿಗದಿತಪಡಿಸಿದ್ದಾರೆ. ರೈಟ್. ಇದು ಜನ್ಮದ ಅನುಸಾರವಲ್ಲ. ಶ್ರೀ ಕೃಷ್ಣ ಹೇಳ್ತಾನೆ ಗುಣಕರ್ಮ ವಿಭಾಗಶಃ, ಅವರು ಬೆಳೆಸಿಕೊಂಡಂತಹ ಗುಣಗಳು ಮತ್ತು ಅವರು ಮಾಡುವಂತಹ ಕರ್ಮಗಳಿಗೆ ಅನುಸಾರವಾಗಿ ಈ ಭೇದವನ್ನು ಮಾಡಿದ್ದಾರೆ. ಇದು ಜನ್ಮಕ್ಕೆ ಸಂಬಂಧಿಸಿದ್ದು ಅಲ್ಲ. ಉದಾಹರಣೆಗೆ ಜಡ್ಜಿನ ಮಗ ಜಡ್ಜ್ ಆಗೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಜಡ್ಜ್ ಆಗ್ಬೋದು, ಅವನು ಲಾ ಓದಿ ಎಲ್ಲ ಪರೀಕ್ಷೆಯನ್ನು ಪಾಸ್ ಮಾಡಿ ನಂತರ ಅವನು ಜಡ್ಜ್ ಆಗ್ಬೋದು. ಅದೇ ರೀತಿ ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕಂದ್ರೆ ಅವನು MBBS ಮಾಡಿ MD ಮಾಡಿ ನಂತರ ಡಾಕ್ಟರ್ ಆಗ್ಬೋದು. ಸೊ ನಾನು ಡಾಕ್ಟರ್ ಮಗ, ನಾನು ಡಾಕ್ಟ್ರು ಅಂತ ಹೇಳೋಕ್ಕಾಗಲ್ಲ. ರೈಟ್. ಸೊ ಜನ್ಮದಿಂದ ಹೇಗೆ ಡಾಕ್ಟರು ಅಥವಾ ಜಡ್ಜ್ ಆಗೋಕ್ಕೆ ಸಾಧ್ಯವಿಲ್ಲ, ಅದೇ ರೀತಿ ಜನ್ಮದಿಂದ ಬ್ರಾಹ್ಮಣ ಕ್ಷೇತ್ರ ವೈಶ್ಯಶೂದ್ರ ಆಗೋಕ್ಕೂ ಸಾಧ್ಯವಿಲ್ಲ. ಗುಣಕರ್ಮ ಅನುಸಾರವಾಗಿ ಈ ವಿಂಗಡಣೆ ಆಗಿದೆ. ಓಕೆ. ಆದರೆ ಕ್ರಮೇಣವಾಗಿ, ಕಾಲಕ್ರಮೇಣವಾಗಿ ಏನಾಯಿತು, ಈ ವರ್ಣಾಶ್ರಮ ಪದ್ಧತಿ ಕೆಟ್ಟು ಹೋಗಿದೆ. ಅದಕ್ಕೆ ಕಾರಣ ಕೂಡ ಇದೆ, ಅದಕ್ಕೆ ಕಾರಣವನ್ನು ಬೇರೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದರೆ ಕಾಲಕ್ರಮೇಣದಿಂದ ಈ ಕೆಟ್ಟು ಹೋಗಿದಿರೋ ಕಾರಣ, ಜನ್ಮದಿಂದ ತನ್ನ ಜಾತಿ, ಅವ ಜನರ ಜಾತಿ ಈಗ ಗುರುತಿಸಲಾಗಿದೆ. ರೈಟ್. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು ಬ್ರಾಹ್ಮಣ, ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು ಕ್ಷತ್ರಿಯ, ಆ ರೀತಿ ಆಗಿಬಿಟ್ಟಿದೆ. ಅದು ಆ ರೀತಿ ಅಲ್ಲ, ಆ್ಯಕ್ಚುಲಿ ಗುಣಕರ್ಮ ವಿಭಾಗಶಃ. ಸೊ ತಮ್ಮ ವರ್ಣಕ್ಕೆ ಅನುಗುಣವಾಗಿ ಅವರ ಕರ್ತವ್ಯಗಳು ನಿಗದಿತವಾಗುತ್ತೆ, ಅದು ಸ್ವಧರ್ಮ. ಓಕೆ. ಧರ್ಮ ಅನ್ನೋ ಪದದ ಡೆಫಿನೇಷನ್ ಅರ್ಥ ಮಾಡ್ಕೊಂಡಿದ್ದೀವಿ. ಸ್ವಧರ್ಮ ಏನು ಅಂತ ನಾನು ಈಗ ಹೇಳಿದ್ದೀನಿ. ಶಾಸ್ತ್ರದಲ್ಲಿ ನಿಗದಿತಪಡಿಸಿರುವಂತಹ ಧರ್ಮಕ್ಕೆ ಸ್ವಧರ್ಮ ಅಂತ ಕರೀತಾರೆ. ಯಾವಾಗ ಒಬ್ಬ ವ್ಯಕ್ತಿ ಆ ಸ್ವಧರ್ಮದ ಆಚರಣೆಯನ್ನು ಮಾಡ್ತಾನೋ ಆಗ ಅವನು ಪರಿಶುದ್ಧಗೊಳ್ತಾನೆ, ಹಿ ಬಿಕಮ್ಸ್ ಪ್ಯೂರಿಫೈಡ್. ಯಾಕೆಂದರೆ ಶಾಸ್ತ್ರದಲ್ಲಿ ಕೊಟ್ಟಿದೆ. ಆದರೆ ಶಾಸ್ತ್ರದಲ್ಲಿ ಕೊಟ್ಟಂತಹ ವಿರುದ್ಧ ಕೆಲಸ ಮಾಡಿದರೆ ಅದು ಅಧರ್ಮವಾಗುತ್ತೆ. ಓಕೆ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅದು ಅಧರ್ಮ, ಅದರಿಂದ ನಾವು ನಮಗೆ ಪಾಪ ತಟ್ಟುತ್ತೆ. ಆದರೆ ಶಾಸ್ತ್ರ ಅನುಗುಣವಾಗಿ ಕೆಲಸ ಮಾಡಿದಾಗ ಪಾಪ ತಟ್ಟುವುದಿಲ್ಲ, ಪುಣ್ಯವಾಗುತ್ತೆ ಅದು. ಓಕೆ. ಸೊ ಧರ್ಮ, ಸ್ವಧರ್ಮ, ಅಧರ್ಮ ಏನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಧರ್ಮ ಏನು ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಶ್ರೀಮದ್ ಭಾಗವತದ 6ನೇ ಸ್ಕಂದದ 3ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಸಾಕ್ಷಾತ್ ಭಗವಂತನು ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾನೆ ಅದೇ ಧರ್ಮ. ಸೊ ಫಸ್ಟ್ ನಾವು ಶಾಸ್ತ್ರವನ್ನು ಓದಬೇಕು. ಹೇಗೆ? ನಾವು ಭಾರತದಲ್ಲಿ ನೆಲೆಸುವಾಗ ಭಾರತದ ಕಾನ್ಸ್ಟಿಟ್ಯೂಷನ್ ಓದಬೇಕಾಗುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ತಿಳ್ಕೊಳ್ಳೋದಕ್ಕೆ. ಅದೇ ರೀತಿ ಸೃಷ್ಟಿಯಲ್ಲಿ ಭಗವಂತ ನಮಗೆ ಶಾಸ್ತ್ರವನ್ನು ಕೊಟ್ಟಿದ್ದಾನೆ. ಶಾಸ್ತ್ರವನ್ನು ಓದೋದ್ರಿಂದ ಧರ್ಮ ಏನಂತ ಅರ್ಥ ಆಗುತ್ತೆ. ಆದರೆ ಕೆಲವೊಮ್ಮೆ ಶಾಸ್ತ್ರವನ್ನು ಓದಿದ ಮೇಲೂ ಕೂಡ ಕೆಲವೊಮ್ಮೆ ಕನ್ಫ್ಯೂಷನ್ ಇರ್ಬೋದು. ನಾನು ಈಗ ನನ್ನ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಬರ್ಬೋದು. ಆಗ ನಾವು ಏನು ಮಾಡಬೇಕು? ನಾವು ಗುರುಗಳಿಗೆ ಕೇಳಬೇಕು, ಗುರುಗಳೇ ಈ ರೀತಿ ಒಂದು ಕನ್ಫ್ಯೂಷನ್ ಬರ್ತಾ ಇದೆ, ನಾನು ಏನು ಮಾಡಲಿ ಅಂತ. ಆಗ ಗುರುಗಳು ಹೇಳ್ತಾರೆ, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಂ ಮಹಾಜನೋ ಏನು ಗತಾಸಪಂತಹ. ಸೊ ಮಹಾಜನರು ಹೇಳಿದಂಗೆ ನಾವು ಜೀವನ ನಡೆಸಿದಾಗ ನಾವು ಧರ್ಮಾಚರಣೆಯನ್ನು ಮಾಡಬಹುದು. ಮಹಾಜನರ ಹೃದಯದಲ್ಲಿ ಧರ್ಮ ಅಡಗಿದೆ, ಅವರಿಂದ ನಮಗೆ ಧರ್ಮ ಏನನ್ನೋದು ಅರ್ಥ ಆಗುತ್ತೆ. ಓಕೆ. ಸೊ ಧರ್ಮ ಎಲ್ಲಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ಪರೋಧರ್ಮ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರೈಟ್. ಧರ್ಮ, ಸ್ವಧರ್ಮ, ಅಧರ್ಮ, ಈಗ ಪರೋಧರ್ಮ. ಪರೋಧರ್ಮ ಅಂದರೆ ಅತಿ ಉನ್ನತವಾದಂತಹ ಧರ್ಮ. ಈ ಸ್ವಧರ್ಮಗಳು ಬದಲಾಗ್ತಾ ಇರ್ತವೆ. ಒಂದು ಜನ್ಮದಲ್ಲಿ ಒಬ್ಬ ಸೈನಿಕನಾಗಿ ಹುಟ್ಟಬಹುದು, ಇನ್ನೊಂದು ಜನ್ಮದಲ್ಲಿ ಒಬ್ಬ ರೈತನಾಗಿ ಹುಟ್ಟಬಹುದು, ಇನ್ನೊಂದು ಜನ್ಮದಲ್ಲಿ ಅವನು ಟೀಚರಾಗಿ ಹುಟ್ಟಬಹುದು. ಧರ್ಮಗಳು ಬದಲಾಗ್ತಾ ಇದೆ, ಆದರೆ ಆತ್ಮದ ಧರ್ಮ ಶಾಶ್ವತವಾಗಿ ಅದೇ ಉಳಿಯುತ್ತೆ. ಅದೇನು? ಭಗವಂತನ ಸೇವೆ ಮಾಡೋದು, ಅದು ಪರೋಧರ್ಮ. ಈ ಪರೋಧರ್ಮದ ಬಗ್ಗೆ
ಶಾಸ್ತ್ರದಲ್ಲಿ ಹೇಳಲಾಗಿದೆ. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಸವೈ ಪುಂಸಾಂ ಪರೋ ಧರ್ಮೋಂ ಯಥೋ ಭಕ್ತಿ ರಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಇಲ್ಲಿ ಹೇಳ್ತಾನೆ, ಏನು ಹೇಳ್ತಾರಂದರೆ, ಸವೈ ಪುಂಸಾಂ ಪರೋ ಧರ್ಮೋಂ, ಒಬ್ಬ ವ್ಯಕ್ತಿಯ ಪರೋ ಧರ್ಮ ಅಂದರೆ ಏನು, ಯತಃ ಭಕ್ತಿ ರಧೋಕ್ಷಜೆ, ಅಧೋಕ್ಷಜ ಅಂದರೆ ಕೃಷ್ಣ ಅಥವಾ ವಿಷ್ಣು. ಸೊ ಭಗವಾನ್ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದೇ ಪರೋಧರ್ಮ. ಓಕೆ, ಯಾಕೆಂದರೆ ಆತ್ಮ ನಿಜವಾಗಿಯೂ ಆತ್ಮದ ನಿಜವಾದ ಸ್ವರೂಪ ಏನು, ಭಕ್ತನ ಸೇವಕ, ಭಕ್ತನ ದಾಸ, ದಾಸನಾಗು ವಿಶೇಷನಾಗು. ಸೊ ಯಾವಾಗ ಆತ್ಮ ಈ ಧರ್ಮವನ್ನು ಪರಿಪಾಲಿಸುತ್ತೆ ಅದು ಪರೋಧರ್ಮ. ಬೇರೆ ಎಲ್ಲ ಕೆಳಮಟ್ಟದ ಧರ್ಮಗಳು, ಅವು ಸ್ವಧರ್ಮಗಳು, ಶರೀರಕ್ಕೆ ಅನುಗುಣವಾಗಿ ಆ ಧರ್ಮಗಳು ಬರ್ತವೆ. ರೈಟ್, ಹುಟ್ಟಿದಾಗ ಒಬ್ಬ ವ್ಯಕ್ತಿ ಒಬ್ಬ ಒಂದು ಆತ್ಮ ಬಾಲಕನ ದೇಹದಲ್ಲಿರುತ್ತೆ, ಸ್ಟೂಡೆಂಟ್ ಧರ್ಮವನ್ನು ಅವನು ಪರಿಪಾಲಿಸಬೇಕು. ದೊಡ್ಡವನಾದಮೇಲೆ ಧರ್ಮ ಬದಲಾಗುತ್ತೆ, ಅವನು ತಂದೆ ಆಗ್ತಾನೆ ಅಥವಾ ಒಬ್ಬಳು ತಾಯಿ ಆಗ್ತಾಳೆ, ಧರ್ಮ ಬದಲಾಗುತ್ತೆ. ಇನ್ನಿಷ್ಟು ದೊಡ್ಡವರಾದ್ಮೇಲೆ ಹಿರಿಯರಾದಮೇಲೆ ಧರ್ಮ ಬದಲಾಗುತ್ತೆ. ರೈಟ್, ಸೊ ಈ ಧರ್ಮಗಳು ಬದಲಾಗ್ತಾ ಇವೆ. ಆದರೆ ಬದಲಾಗದೇ ಇರುವಂತಹ ಧರ್ಮ ಯಾವುದು, ಅದು ಆತ್ಮದ ಧರ್ಮ. ಅದಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ. ಸೊ ಸನಾತನ ಧರ್ಮ ಅಂದರೆ ಆತ್ಮ, ಶಾಶ್ವತವಾದ ಆತ್ಮ, ಶಾಶ್ವತವಾದ ಭಗವಂತನ ಸೇವೆ ಮಾಡುವುದು. ಆ ಭಗವಂತನ ಸೇವೆಗೆ ಭಕ್ತಿ ಅಂತ ಕರೀತಾರೆ. ಸೊ ಭಕ್ತಿ ಕೂಡ ಸನಾತನವಾದದ್ದು. ಈ ಸನಾತನ ಭಕ್ತಿ ಸೇವೆಯನ್ನು ಸಲ್ಲಿಸಿದಾಗ ನಾವು ಸನಾತನ ಲೋಕಕ್ಕೆ ಹೋಗ್ತೀವಿ, ಅದು ಆಧ್ಯಾತ್ಮಿಕ ಲೋಕ, ವೈಕುಂಠ ಲೋಕ. ಈ ಭೌತಿಕ ಲೋಕ ಇದು ದುಃಖಾಲಯ ಮತ್ತು ಅಶಾಶ್ವತವಾದಂತಹ ಲೋಕ. ಈ ಅಶಾಶ್ವತವಾದ ಲೋಕವನ್ನು ಬಿಟ್ಟು ಶಾಶ್ವತವಾದ ಲೋಕಕ್ಕೆ ಹೋಗುವುದೇ ಸನಾತನ ಧರ್ಮ. ಓಕೆ, ಸೊ ಭಾರತದಲ್ಲಿ ಈ ಸನಾತನ ಧರ್ಮದ ಆಚರಣೆ ನಾವೆಲ್ಲರೂ ಮಾಡಬೇಕು. ಹಿಂದಿನಿಂದಲೂ ಮಾಡ್ತಾ ಬಂದಿದ್ದಾರೆ, ಆದರೆ ದುರ್ಭಾಗ್ಯವಶವಾಗಿ ಈಗ ಈ ಧರ್ಮವನ್ನು ಮರಿತಾ ಇದ್ದಾರೆ. ನಾವು ಭಗವದ್ಗೀತೆ ಶ್ರೀಮದ್ ಭಾಗವತದಿಂದ ಸನಾತನ ಧರ್ಮ ಏನು ಅನ್ನೋದನ್ನು ಕಲಿಯಬಹುದು. ಸೊ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಭಗವದ್ಗೀತೆ ಶ್ರೀಮದ್ ಭಾಗವತವನ್ನು ಓದಿ. ಶ್ರೀಮದ್ ಭಾಗವತದಲ್ಲೂ ಕೂಡ ಈ ಪರೋಧರ್ಮದ ಬಗ್ಗೆ ಉಲ್ಲೇಖ ಇದೆ. 6ನೇ ಸ್ಕಂದದ 3ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ, ಏತಾವನೇವ ಲೋಕೇಸ್ಮಿನ್ ಪುಂಸಾಂ ಧರ್ಮ ಪರಸ್ಮೃತಃ ಭಕ್ತಿಯೋಗೋ ಭಗವತಿ ತನ್ನಾಮಗ್ರಹಣಾದಿಭಿಃ. ಈ ಸನಾತನ ಧರ್ಮ ಹೇಗೆ ಪ್ರಾರಂಭವಾಗುತ್ತೆ, ತನ್ನಾಮಗ್ರಹಣಾದಿಭಿಃ, ಭಗವಂತನ ನಾಮೋಚ್ಚಾರಣೆ ಮಾಡೋದರಿಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸೊ ಭಗವಂತನ ನಾಮಸ್ಮರಣೆ ಮಾಡೋದರಿಂದ ನಾವು ಭಗವಂತನ ಹತ್ತಿರ ಹೋಗಬಹುದು. ಸೊ ದಟ್ ಈಸ್ ದ ಈಸಿಯೆಸ್ಟ್ ಪಾತ್, ತುಂಬ ಸರಳವಾದ ಮಾರ್ಗವಿದು. ಮತ್ತು ಒಬ್ಬರಿಗೆ ಪ್ರಶ್ನೆ ಬರ್ಬೋದು, ಓಕೆ ಇಡೀ ದಿನ ನಾನು ಜಪ ಮಾಡ್ತಾನೆ ಕೂತ್ಕೋಬೇಕಾ, ಕೆಲಸ ಮಾಡೋದು ಯಾವಾಗ, ಮಕ್ಕಳನ್ನು ನೋಡ್ಕೊಳ್ಳೋದು ಯಾವಾಗ, ರೈಟ್? ಸೊ ಸಾಕಷ್ಟು ಕೆಲಸಗಳಿವೆ. ಸೊ ಕೃಷ್ಣ ಹೇಳ್ತಾನೆ, ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಇದನ್ನು ಮಾಡಬೇಕು, ಭಗವಂತನ ಸೇವೆ ಮಾಡಲೇಬೇಕು. ಸೊ ಎಲ್ಲ ಕಾರ್ಯಗಳ ಜೊತೆ ಭಗವಂತನ ಸೇವೆ ಕೂಡ ಮಾಡ್ತಾ ಇದ್ದಾಗ ಒಂದು ದಿನ ನಾವು ಸನಾತನ ಲೋಕಕ್ಕೆ ಹೋಗುತ್ತೇವೆ. ಸೊ ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ವರ್ಣಿಸಿದ್ದಾನೆ. ಭಗವದ್ಗೀತೆಯ ಅಂತಿಮ ಭಾಗದಲ್ಲಿ ಕೃಷ್ಣ ಹೇಳ್ತಾನೆ ನಾವು ಏನು ಮಾಡಬೇಕು ಅಂತ. ಒಂದು ವೇಳೆ ಕನ್ಫ್ಯೂಷನ್ ಇದ್ದರೆ ಇಷ್ಟೊಂದು ಧರ್ಮಗಳಿಗೆ ನಾನು ಏನು ಮಾಡಬೇಕು ಅಂತ, ಆಗ ಕೃಷ್ಣ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ. ಕೃಷ್ಣ ಹೇಳ್ತದಲ್ಲಿ ನಾವಿಲ್ಲಿ ಧರ್ಮ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ, ಆದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮವನ್ನು ಬಿಟ್ಬಿಡು ಅಂತಾನೆ. ಅಂದರೆ ಹಲವಾರು ಸ್ವಧರ್ಮಗಳಿವೆ, ಹಲವಾರು ಋಣಗಳಿವೆ, ಅದನ್ನೆಲ್ಲ ತೀರಿಸೋದು ಕಷ್ಟ. ಆದರೆ ಒನ್ ಸ್ಟ್ರೋಕ್ ಮೆಥಡ್, ಮಾಮೇಕಂ ಶರಣಂ ವ್ರಜ. ಯಾವಾಗ ನಾವು ಭಗವಂತನಿಗೆ ಶರಣಾಗುತ್ತೇವೆ ಕಂಪ್ಲೀಟ್ಲಿ, ಅದು ಪರೋಧರ್ಮ. ಭಗವಂತನಿಗೆ ಶರಣಾಗೋದು ಪರೋಧರ್ಮ. ಸೊ ಬೇರೆ ಎಲ್ಲ ಧರ್ಮಗಳನ್ನು ಬಿಟ್ಟು ಕೇವಲ ಕೃಷ್ಣನಿಗೆ ಶರಣಾದರೆ ಕೃಷ್ಣ ಹೇಳ್ತಾನೆ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಬೇರೆ ಎಲ್ಲ ಧರ್ಮಗಳನ್ನು ತ್ಯಜಿಸಿದಂತಹ ಏನು ಪರಿಣಾಮಗಳು ಬರ್ಬೋದು, ಪಾಪ ಬರ್ಬೋದು, ಅದರಿಂದ ಎಲ್ಲ ಮುಕ್ತಿ ಕೊಡ್ತೀನಿ ಅಂತ. ಇದರಿಂದ ಅರ್ಥ ಏನಾಗುತ್ತೆ ಅಂದರೆ ಆತ್ಮದ ಉದ್ಧಾರ ಮಾಡುವುದು ಪ್ರಥಮ ಕರ್ತವ್ಯ, ನಂತರ ಬೇರೆ ಬೇರೆ ಕರ್ತವ್ಯಗಳು. ರೈಟ್, ಸಾಮಾನ್ಯ ಜನರು ಏನು ತಿಳ್ಕೊತಾರೆ, ಫಸ್ಟ್ ಬೇರೆ ಬೇರೆ ಎಲ್ಲ ಕರ್ತವ್ಯವನ್ನು ಮಾಡೋಣ, ನಂತರ ಆತ್ಮದ ಉದ್ಧಾರವನ್ನು ಮಾಡೋಣ ಅಂತ.
ಆದರೆ ಶಾಸ್ತ್ರ ಹೇಳ್ತಾ ಇದೆ ಇಲ್ಲ, ಆತ್ಮದ ಉದ್ಧಾರ ಮಾಡಿಕೊಳ್ಳುವುದು ಫಸ್ಟ್ ಕರ್ತವ್ಯ, ನಂತರ ಬೇರೆ ಕರ್ತವ್ಯಗಳು. ಆದರೆ ನೇರವಾಗಿ ಎಲ್ಲವನ್ನ ಅಂದರೆ ಬರೀ ಆತ್ಮದ ಉದ್ಧಾರ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲದೆ ಇರೋರು ಏನು ಮಾಡಬೇಕು? ಕೆಲಸವನ್ನು ಮಾಡುತ್ತಾ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಮಾಡುತ್ತಾ ಮುಂದುವರಿಸಬೇಕು. ಹೇಗೆ ರೈಲ್ವೆ ಟ್ರ್ಯಾಕ್ ಇರುತ್ತೆ, ರೈಲ್ವೆ ಟ್ರ್ಯಾಕಲ್ಲಿ ಎರಡು ಚಕ್ರಗಳಿರ್ತವೆ. ಸೊ ಎರಡು ಚಕ್ರಗಳು ಟ್ರ್ಯಾಕ್ ಮೇಲಿದ್ದಾಗ ರೈಲ್ ಮುಂದೆ ಹೋಗುತ್ತೆ. ಅದೇ ರೀತಿ ನಮ್ಮ ಜೀವನ ಕೂಡ ಸ್ವಧರ್ಮ ಮತ್ತು ಪರೋಧರ್ಮ ಎರಡನ್ನು ಒಟ್ಟಿಗೆ ಮಾಡ್ತಾ ಹೋಗಬೇಕು. ರೈಟ್, ನಮ್ಮ ನಿಗದಿತವಾದ ಕರ್ತವ್ಯಗಳನ್ನು ಮಾಡ್ತಾ, ಗೃಹ ಕಾರ್ಯಗಳನ್ನು ಮಾಡ್ತಾ, ಕೆಲಸ ಮಾಡುತ್ತಾ, ಓದುತ್ತಾ, ಅದರ ಜೊತೆ ಹರಿಕೃಷ್ಣ ಜಪ ಮಾಡ್ತಾ, ಎರಡೂ ಮಾಡ್ತಾ ಇದ್ದಾಗ ನಾವು ನಮ್ಮ ಸ್ವಧರ್ಮದಲ್ಲೂ ಕೂಡ ಪರಿಪೂರ್ಣತೆಯನ್ನು ಪಡ್ಕೋತೀವಿ ಮತ್ತು ಪರೋಧರ್ಮವನ್ನು ಕೂಡ ಪಡ್ಕೊತೀವಿ. ರೈಟ್, ಸೊ ಅದಕ್ಕೆ ನಾವೆಲ್ಲರೂ ಸನಾತನ ಧರ್ಮದ ಆಚರಣೆಯನ್ನು ಮಾಡೋಣ. ಹರೇ ಕೃಷ್ಣ.